ಸಾಮಾನ್ಯ ಅಧ್ಯಕ್ಷರೇ, ನಾನು ಈ ಸಭೆಗೆ ಮೊದಲನೇ ಸಲ ಪ್ರವೇಶ ಮಾಡಿದ್ದು 1978 ನಮ್ಮ ಸದನದಲ್ಲಿ 72ರಲ್ಲಿ ಬಂದವರು ಯಾರೂ ಇಲ್ಲ, ಆದ್ದರಿಂದ ಭಾಳ ವರ್ಷಗಳ ಕಾಲ ಇಲ್ಲಿದ್ದೇನೆ. ತಾವು ಈ ವಿಷಯದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಬಹುಶಃ ಒಂದು ಇತಿಹಾಸ ತಾವು ಸೃಷ್ಟಿ ಮಾಡಿದ್ರಿ. ಆ ಪೀಠದಲ್ಲಿ ಕೂತು ಕೆಲಸ ಮಾಡೋದು ಅದು ಎಷ್ಟು ಕಷ್ಟವಾದಂತಹ ಕೆಲಸ ಅನ್ನೋದರ ಅರಿವು ನನಗಿದೆ. ಸ್ವಲ್ಪ ಸ್ವಾಭಿಮಾನ, ಲಜ್ಜೆ, ಸೂಕ್ಷ್ಮತೆ ಇರ್ತಕ್ಕಂಥವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದರ ಅರಿವು ನನಗಿದೆ. ಬಹಳ ಉಪಯುಕ್ತವಾದಂಥ ಚರ್ಚೆ ಈ ಸದನದಲ್ಲಿ ನೀವು ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಾಗ ನಡೆಯೋದಕ್ಕೆ ಒಂದು ಅವಕಾಶ ಆಯಿತು. ನಿಮ್ಮನ್ನು ಮೆಚ್ಚಿಸಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಒಬ್ಬ ಭಾಳ ದೀರ್ಘಕಾಲದ ಅವಧಿಗೆ ಸದನದಲ್ಲಿ ಇದ್ದು ನಾವು ಅಷ್ಟು ಕನಿಷ್ಠ ಸೌಜನ್ಯವನ್ನು ತೋರಿಸದೆ ಹೋದರೆ ಬಹುಶಃ ಮುಂದಿನ ಜನಾಂಗ ಸಮಾಜ ನಮ್ಮನ್ನು ಕ್ಷಮಿಸೋದಿಲ್ಲ. ಪೀಠದಲ್ಲಿ ಕೂತು ಕಲಾಪ ನಡೆಸೋದಷ್ಟೇ ಅಲ್ಲ, ಕೆಲವು ವೇಳೆ ಮುಜುಗರಾಗ್ತಕ್ಕಂಥ ಅನೇಕ ವಿಚಾರಗಳು, ಪ್ರಸ್ತಾಪ, ಘರ್ಷಣೆ, ಅದು ಇದು ಆದಾಗಲೂ ಕೂಡ ಆ ಪ್ರಬುದ್ಧತೆ ಮತ್ತು ನಿರ್ಲಿಪ್ತ ಮನಸ್ಸಿನಿಂದ ತಾವು ಏನು ಇಡೀ ವಿಚಾರವನ್ನು ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ದ್ಯಾಟ್ ಈಸ್ ಗ್ರೇಟ್, ದ್ಯಾಟ್ ಈಸ್ ಗ್ರೇಟ್. ಇಲ್ಲಿ ಒಳ್ಳೆತನವನ್ನು ಒಪ್ಕೊಳ್ಳೋದಕ್ಕೆ, ಮೆಚ್ಚೋದಕ್ಕೆ ನಮಗೆ ಮನಸ್ಸಿಲ್ಲದೆ ಹೋದರೆ ನಾವು ಬದುಕಿನಲ್ಲಿ ಏನೂ ಸಾಧಿಸೋದಕ್ಕಾಗತ್ತಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಇದನ್ನು ಯಾರ್ಯಾರು ಹೇಗೆ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ನಮಗದೆಲ್ಲ ಸಂಬಂಧ ಇಲ್ಲ. ಮತ್ತು ತಾವು ತಮ್ಮ ಅನಿಸಿಕೆಗಳನ್ನು ಹೇಳೋದ್ರಲ್ಲೂ ಕೂಡ ನಿಮ್ಮ ಉದ್ದೇಶವನ್ನು ಹೇಳಿದ್ರಿ. ಒಂದು ವರ್ಡ್ ಪರ್ಟಿಕ್ಯುಲರ್ಲಿ ಇಷ್ಟು ಇಂಪ್ರೆಸ್ಸಿವ್ ಆಗಿದೆ, ಇಟ್ ಈಸ್ ಎಕ್ಸಲೆಂಟ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿತವಾದ ಸಂವಿಧಾನವು ಇರುವುದರಿಂದ ನಾವಿದ್ದೇವೆ ಎನ್ನುವುದು ನನ್ನ ಪ್ರಾಮಾಣಿಕ ತಿಳುವಳಿಕೆ. ಇಡೀ ಸದನ ವಿ ಸಲ್ಯೂಟ್ ಯು ಫಾರ್ ದಿಸ್. ನಾವೆಲ್ಲರೂ ಕೂಡ ಈ ವಿಚಾರದಲ್ಲಿ ಏಕೀಭವಿಸಿದ್ದೇವೆ. ಬಹುಶಃ ವಯಸ್ಸಿನ ದೃಷ್ಟಿಯಿಂದಲೂ ಕೂಡ ತಾವು ನಮಗಿಂತಲೂ ಸಣ್ಣ ಪ್ರಾಯದವರು. ಅತ್ಯಂತ ಪ್ರಬುದ್ಧತೆಯಿಂದ, ಬದ್ಧತೆಯಿಂದ ಈ ಕಲಾಪವನ್ನು ನಡೆಸಿಕೊಟ್ಟಿದ್ದೀರಿ. ನಾನು ಈ ಕಡೆ ಆ ಕಡೆ ಅಂತ ಮಾತಾಡೋದಿಲ್ಲ. ಬೈ ವರ್ಚ್ಯೂ ಆಫ್ ಬೀಯಿಂಗ್ ಎ ಸೀನಿಯರ್ ಮೆಂಬರ್, ಹ್ಯಾವಿಂಗ್ ಬೀನ್ ಇನ್ ದಿಸ್ ಹೌಸ್ ಫ್ರಮ್ 78, ಇಡೀ ಸದನದ ಪರವಾಗಿ ನಾವು ನಿಮಗೆ ನಮ್ಮ ಆಭಾರ ಮನ್ನಣೆ ಮಾಡಬೇಕಾಗುತ್ತೆ, ಕೃತಜ್ಞತೆ ತಿಳಿಸ್ಬೇಕಾಗುತ್ತೆ. ಈ ಪೀಠದ ಘನತೆಯನ್ನು, ಸದನದ ಕಲಾಪಗಳ ಘನತೆಯನ್ನು ಸಾರ್ವಜನಿಕರ ದೃಷ್ಟಿಯಲ್ಲಿ ಹೆಚ್ಚಿಸಿದ್ರಿ. ಮತ್ತೊಮ್ಮೆ ತಮಗೆ ಹೃದಯಾಂತರಾಳದಿಂದ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.